ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನೀವಿಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡುವುದನ್ನು ಮರಗಿಬೇಡಿ. ನಿನ್ನೆ ಬಿಗ್ ಬಾಸ್ನಲ್ಲಿ ನಡೆದ ನಿರ್ಣಾಯಕ ಟಾಸ್ಕ್ನಲ್ಲಿ ಮಂಜು ಟೀಮು ಗೆದ್ದುಕೊಂಡಿದೆ. ಅರವಿಂದ್ ಅವರ ಟೀಮು ಸೋತು ಹೋಗಿ ನಾಮಿನೇಷನ್ಗೆ ಆಯ್ಕೆಯಾಗಿದೆ. ಈ ಕಡೆ ಮಂಜು ಅವರ ಟೀಮು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಪಡೆದಿದೆ. ನಿನ್ನೆ ಕೊನೆಯಲ್ಲಿ ನಡೆದ ಒಂದು ಟಾಸ್ಕು ಅದಂತೂ ತುಂಬ ರೋಚಕವಾಗಿತ್ತು. ಕರ್ಪೂರ ಹಚ್ಚೋ ಈ ಟಾಸ್ಕು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತೆಂದರೆ ಎಲ್ಲರೂ ತಟಸ್ಥರಾಗಿ ಈ ದೃಶ್ಯಗಳನ್ನು ತದೇಕ ಚಿತ್ರದಿಂದ ವೀಕ್ಷಿಸುವಂತಾಯಿತು. ಈ ಟಾಸ್ಕ್ನ ಆರಂಭದಲ್ಲಿ ಮಂಜು ಹಾಗೂ ದಿವ್ಯಾ ಅವರು ಬೆಂಕಿ ಹಚ್ಚಿದ್ರಾದರೂ ಅರ್ಧಕ್ಕೆ ಅದು ಹೋಗಿ ನಂತರ ಅದು ಆರಿಹೋಯಿತು. ಅರವಿಂದ್ ಹಾಗೂ ಪ್ರಶಾಂತ್ ಸಂಬರ್ಗಿ ಅವರು ಹಚ್ಚಿದ ಬೆಂಕಿ ಇನ್ನೇನು ಕೊನೆ ಬಂದು ತಲುಪುತ್ತೆ ಅನ್ನೋ ಹೊತ್ತಿಗೆ ಆರೋಯಿತು. ಅದೊಂದು ಮಂಜು ಟೀಮ್ಗೆ ಅಡ್ವಾಂಟೇಜ್ ಆಗಿಯೂ ಅರವಿಂದ್ ಅವರ ಟೀಮಿಗೆ ಡಿಸ್ಅಡ್ವಾಂಟೇಜ್ ಆಗಿಯೂ ಪರಿಣಮಿಸ್ತು. ಮಂಜು ಟೀಮ್ಗೆ ಅರ್ಧದಿಂದ ಪ್ರಾರಂಭ ಮಾಡಿದರೆ ಸಾಕಿತ್ತು, ಆದರೆ ಅರವಿಂದ್ ಟೀಮ್ಗೆ ಆಲ್ಮೋಸ್ಟ್ ಕೊನೆವರೆಗೂ ಅದು ಬಂದು ನಿಂತಿತ್ತು. ಸೊ ಹಾಗಾಗಿ ನಿನ್ನೆಯ ಟಾಸ್ಕಲ್ಲಿ ಅರವಿಂದ್ ಅವರ ಟೀಮು ಸೋತೋಯಿತು. ಈ ಟಾಸ್ಕ್ ಸೋತ ನಂತರ ತುಂಬ ಬೇಜಾರಲ್ಲಿದ್ದಿದ್ದು ಪ್ರಶಾಂತ್ ಸಂಬರ್ಗಿ ಮತ್ತು ಶುಭಾ ಪೂಂಜಾ ಅವರು. ಶುಭಾ ಪೂಂಜಾ ಅವರು ಆಲ್ಮೋಸ್ಟ್ ಅಳೋಕೆ ಶುರು ಮಾಡಿಕೊಂಡಿದ್ದರು. ಇನ್ನೊಂದು ಕಡೆ ಪ್ರಿಯಾಂಕಾ ಅವರು ನನಗೆ ಯಾರೂ ಅವಕಾಶ ಕೊಡಲಿಲ್ಲ. ಟಾಸ್ಕ್ ಮುಗಿದ ನಂತರ ನನ್ನ ಹತ್ರ ಕೇಳ್ತಾ ಇದ್ದರು, ನೀನು ಹೋಗಬೇಕಿತ್ತು ಅನ್ನೋ ರೀತಿಯಲ್ಲಿ. ಏನೇ ಆಗಲಿ, ನಿನ್ನೆಯ ಟಾಸ್ಕ್ ಸ್ವಲ್ಪ ರೋಚಕವಾಗಿಯೇ ಇತ್ತು. ಪ್ರತಿ ಟಾಸ್ಕಲ್ಲೂ ಅರವಿಂದ್ ಅವರ ಟೀಮು ವಿನ್ ಆಗ್ತಿದ್ದರೆ ನಿನ್ನೆ ಅರವಿಂದ್ ಅವರ ಟೀಮು ಸೋತೋಗಿದೆ. ಒಂದು ರೀತಿಯಲ್ಲಿ ಇದು ಅರವಿಂದ್ ಅವರು ಬಿಟ್ಕೊಟ್ರ ಅನ್ನೋ ಒಂದು ಸಂದೇಹ ಕೂಡ ಬರುತ್ತೆ. ಯಾಕೆಂದರೆ ಪ್ರತಿ ಟಾಸ್ಕಲ್ಲಿ ಆಡುವ ಅರವಿಂದ್ ಅವರ ಆಟವನ್ನು ಈ ವಾರದ ಟಾಸ್ಕಲ್ಲಿ ನಾವು ಎಲ್ಲೂ ನೋಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಅಗ್ರೆಷನ್ ಅನ್ನೋದು ಎಲ್ಲವೇ ಇರಲಿಲ್ಲ. ಏನೋ ಒಂದು ಆಡಬೇಕಲ್ಲ ಅನ್ನೋ ರೀತಿಯಲ್ಲಿ ಆಡಿದ ಹಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ದಿವ್ಯಾ ಹುಡುಗ ಅವರು ಆಪೋಸಿಟ್ ಟೀಮ್ನಲ್ಲಿ ಇದ್ದಿದ್ದೇ ಕಾರಣ ಅಂತ ನನಗನಿಸುತ್ತೆ. ಏನೇ ಆಗಲಿ, ಈ ಸಾರಿ ಮಂಜು ಟೀಮು ಗೆದ್ದುಕೊಂಡಿದೆ. ಟೀಮಲ್ಲಿದ್ದ ಎಲ್ಲರೂ ತುಂಬ ಸಂತೋಷದಿಂದಿದ್ದಾರೆ. ಅವರಿಗಿವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಸಿಗಲಿದೆ. ಸೊ ನೋಡೋಣ ಇವತ್ತು ಯಾರ್ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ವಿಜೇತರಾಗಿ ಕ್ಯಾಪ್ಟನ್ ಆಗ್ತಾರೆ ಅಂತ. ಏನೇ ಆಗಲಿ, ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.